ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಿಮ್ಮ ಹೃದಯದಲ್ಲಿ ಏನಾದರೂ ಕೂಡ ಬಹಳವಾದ ಒಂದು ನೋವು, ಅಯ್ಯೋ ಏನಪ್ಪ ನನ್ನ ಜೀವಿತ ಏನು ಮಾಡಬೇಕು ಅನ್ನುವಂಥ ಒಂದು ಗಲಿಬಿಲಿ, ಅಯ್ಯೋ ಏನನ್ನ ಮಾಡಬೇಕು, ಹೇಗೆ ಹೋಗಬೇಕು, ಏನು ಯೋಚಿಸಬೇಕು ಅನ್ನುವಂಥ ಗಲಿಬಿಲಿಗಳಲ್ಲಿ ನೀವೇನಾದರೂ ಇರುವುದಾದರೆ, ಕರ್ತನಾದ ಯೆಹೋವನು ಇವತ್ತು ನಿಮ್ಮನ್ನು ನೋಡಿ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ನಾವು ನೋಡುವಾಗ ಕೀರ್ತನೆ 32:8 ವಚನದಲ್ಲಿ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಪ್ರಿಯ ದೇವ ಜನರೇ, ಇವತ್ತು ಯೆಹೋವನಾದ ದೇವರು ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳ್ತಾ ಇದ್ದರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಯಾಕೆ ಗಲಿಬಿಲಿಯಲ್ಲಿ ಇದೆಯಾ, ಯಾಕೆ ಅನೇಕ ಚಿಂತೆಗಳಿಂದ ಕೂಡಿದವನಾಗಿ ಕುಗ್ಗಿ ಹೋಗಿದ್ದೀಯಾ? ನಾನು ಹೇಳ್ತಾ ಇದ್ದೀನಿ ಮಗನೇ, ನಿನಗೆ ನಾನು ಉಪದೇಶವನ್ನು ಮಾಡಿ ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ನಿನಗೆ ಬೋಧಿಸುತ್ತೇನೆ ಅಂತ ಯೆಹೋವನಾದ ದೇವರು ಈ ಮುಂಜಾನೆಯಲ್ಲಿ ವಾಗ್ದಾನ ಮಾಡಿ ಹೇಳ್ತಾ ಇದ್ದರೆ, ಇವತ್ತು ನಿಮ್ಮ ಜೀವಿತದಲ್ಲಿ ಅಯ್ಯೋ ಯಾವ ಮಾರ್ಗದಲ್ಲಿ ಹೋಗಬೇಕು, ಏನು ಮಾಡಬೇಕು, ಇದು ಸರಿನಾ, ಅದು ಸರಿನಾ, ಅವರನ್ನು ನಂಬುವುದಾ, ಇದರಲ್ಲಿ ಕೆಲಸಕ್ಕೆ ಕೈ ಹಾಕುವುದಾ ಅಂತ ಅನೇಕ ಯೋಚನೆಗಳು ಗಲಿಬಿಯಲ್ಲಿ ನೀವೇನಾದರೂ ಇರುವುದಾದರೆ, ಕರ್ತನಾದ ಯೆಹೋವನ ವಾಕ್ಯ ನಿಮ್ಮನ್ನು ಬಲಪಡಿಸಿ ಹೇಳ್ತಾ ಇದೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನಾನು ನಿನಗೆ ಉಪದೇಶಿಸುತ್ತೇನೆ, ನೀನು ಯಾವ ಮಾರ್ಗದಲ್ಲಿ ಹೋಗಬೇಕು ನಾನು ನಿನಗೆ ಬೋಧಿಸುತ್ತೇನೆ, ಹಾಗೆಯೇ ನಾನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಗಳನ್ನು ಹೇಳುತ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಆತನು ನಿಮ್ಮನ್ನು ಕಟಾಕ್ಷಿಸುವಾಗ ನಿಮ್ಮ ಹೃದಯದ ಆಳವಾದ ನೋವುಗಳು, ಎಲ್ಲ ಆಲೋಚನೆಗಳನ್ನು ಕೂಡ ಆತನ ನೋಡಿ ಗಮನಿಸಿ ನಿಮಗೆ ಸರಿಯಾದ ಆಲೋಚನೆ ಹೇಳಿಕೊಳ್ತಾರೆ. ಪ್ರಿಯ ದೈವ ಜನರೇ, ಮನುಷ್ಯರಾದರೂ ಒಂದು ವೇಳೆ ನಮ್ಮನ್ನು ನೋಡುವಾಗ ನಮ್ಮ ಮುಖಭಾವವನ್ನು ನೋಡಿ ಏನೋ ಒಂದು ಹೇಳಿಬಿಟ್ಟು, ಹಾಗಲ್ಲ, ಹೀಗೆ ಚೆನ್ನಾಗಿದೆಯಾ, ಅದಿಲ್ಲ ಅಂತ ಅವರು ಮುಖವನ್ನು ನೋಡಿ ಅಳೆದು ಮಾತನಾಡ್ತಾರೆ. ಆದರೆ ನಮ್ಮ ಹೃದಯದಲ್ಲಿ ಏನು ನೋವಿರುತ್ತದೆ ಅಂತ ಅವರಿಗೆ ತಿಳಿದಿರುವುದಿಲ್ಲ. ಆದರೆ ಯೆಹೋವನು ನಮ್ಮನ್ನು ಕಟಾಕ್ಷಿಸುವಾಗ, ಆ ಪರಲೋಕದಿಂದ ನಮ್ಮನ್ನು ದೃಷ್ಟಿಸಿ ನೋಡುವಾಗ ಸರಿಯಾದ ಆಲೋಚನೆಯನ್ನು ಆತನು ಕೊಡ್ತಾರೆ. ಮಗನೇ, ನಿನ್ನ ಹೃದಯವನ್ನು ನಾನು ನೋಡಿದ್ದೇನೆ. ಪ್ರಿಯ ಮಗಳೇ, ನಿನ್ನ ದುಃಖವನ್ನು ನಾನು ನೋಡಿದ್ದೇನೆ. ನಾನು ನಿನ್ನನ್ನು ಕಟಾಕ್ಷಿಸಿ ಹೇಳ್ತಾ ಇದ್ದೀನಿ, ನೀನು ಈ ಮಾರ್ಗದಲ್ಲಿ ಹೋಗು ಅಂತ ಅವರು ನಮಗೆ ಒಂದು ತಕ್ಕ ಆಲೋಚನೆಯನ್ನು ಕೊಡುವ ದೇವರಾಗಿದ್ದಾರೆ. ಹೀಗಿರುವಾಗ, ಗಲಿಬಿಲಿ ಚಿಂತೆ ಯೋಚನೆಗಳಲ್ಲಿ ಇರುವಾಗ, ಯೇಸು ಸ್ವಾಮಿಯನ್ನು ಮರೆ ಹೋಗುವಂಥವರಾಗ್ರಿ. ಅವರು ನಿಮಗೆ ನೀವು ನಡೆಯಬೇಕಾದಂಥ ಮಾರ್ಗವನ್ನು ಬೋಧಿಸಿ, ನಿಮ್ಮನ್ನು ತಕ್ಕ ರೀತಿಯಲ್ಲಿ ಉಪದೇಶಿಸಿ ನಿಮಗೆ ಆಲೋಚನೆಗಳನ್ನು ಕೊಡುತ್ತಾರೆ. ನಿಮ್ಮ ಹೃದಯದ ಭಾವನೆಯನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಒಬ್ಬರು ಮಾತ್ರ ಅದನ್ನು ಮಾಡುವುದಕ್ಕೆ ಸಾಧ್ಯ. ಅವರು ನಮ್ಮ ಹೃದಯದ ಕರೆಕ್ಟಾಗಿ ಅವರು ಆಲೋಚನೆ ಮಾಡಿ, ಓ ನನ್ನ ಮಗನಿಗೆ ಇದನ್ನು ಹೇಳಿದ್ರೆ, ಆತನು ಇದನ್ನು ಮಾಡಿದ್ರೇ ಸರಿ ಅಂತ ಅವರು ನಮ್ಮನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳಿಕೊಡುತ್ತಾರೆ. ಅಲ್ಲಿಯ ಹೀಗಿರುವಾಗ, ಇವತ್ತು ನಿಮ್ಮ ಜೀವಿತದ ಯಾವ ಮಾರ್ಗದಲ್ಲಿ, ಯಾವ ಗಲಿಬಿಲಿ ನೀವು ನಿಂತಿದ್ರೂ ಕೂಡ, ಕರ್ತನಾದ ಯೆಹೋವನು ನಿಮಗೆ ಏನು ಉಪದೇಶಿಸಿ ಹೇಳಿಕೊಡ್ತಾರೋ ಆ ಮಾರ್ಗದಲ್ಲಿ ಹೋಗುವಂಥವರಾಗ್ರಿ. ನಿಜವಾಗಲೂ ನೀವು ಆ ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳಾಗ್ತೀರಾ, ಎಲ್ಲ ಗಲಿಬಿಲಿಯಿಂದ ಹೊರಗಡೆ ಬರ್ತೀರಾ, ಯಾವ ಹೃದಯದ ನೋವು ಕೂಡ ನಿಮಗೆ ಇರುವುದಿಲ್ಲ. ಯೇಸು ಸ್ವಾಮಿ ನಿಮ್ಮ ಹೃದಯವನ್ನು ನೋಡಿ ತಕ್ಕ ಟ್ರೀಟ್ಮೆಂಟನ್ನು ಅವರು ಕೊಟ್ಟಿರ್ತಾರೆ. ನಂಬುವಂಥವರಾಗ್ರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ಅಪ್ಪ ಹೌದು, ನಿನ್ನ ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿ ಹೇಳಿದಾಗೆ, ಅಪ್ಪ ನೀನು ನಮಗೆ ನಡೆಯಬೇಕಾದಂಥ ಮಾರ್ಗವನ್ನು ಬೋಧಿಸಿ ಉಪದೇಶಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿ, ಯಾವ ಸ್ಥಳದಲ್ಲಿ, ಗಲಿಬಿಲಿಯಲ್ಲಿ ನಿಂತಿದ್ದಾರೋ, ನೀನವರನ್ನ ನೋಡು ಒಮ್ಮೆ ಕರ್ತನೆಯಪ್ಪ. ಅಪ್ಪ ಅವರ ಹೃದಯದ ನೋವನ್ನು ನೋಡಿ ಅಪ್ಪ, ನೀನವರನ್ನ ಕಟಾಕ್ಷಿಸಿ ತಕ್ಕ ಆಲೋಚನೆಯನ್ನು ನೀನವರಿಗೆ ಹೇಳಿಕೊಡುವಂಥವರಾಗ್ರಿ. ಎಲ್ಲ ಕಣ್ಣೀರು ದುಃಖ ವೇದನೆಗಳಿಂದ ಹೊರ ತೆಗೆದುಕೊಂಡು ಬಂದರೆ ಅವ್ರ ಜೀವಿತವನ್ನು ಆಶೀರ್ವದಿಸು. ನೀನೇ ಅವರಿಗೆ ಅಪ್ಪ ಒಂದೊಳ್ಳೆ ಆಲೋಚನಾ ಕರ್ತನು ಆಗಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಕರೆ, ನಮ್ಮನ್ನು ಸಂಪರ್ಕಿಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.